ನೆನ್ನೆ ದಿನ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಭದ್ರಾವತಿಯಿಂದ ಪ್ರಾರಂಭ ಮಾಡಿದ್ದೇವೆ ಇವತ್ತು ಶಿವಮೊಗ್ಗ ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಮತ್ತೆ ನಾಳೆ ಮಧ್ಯಾಹ್ನದವರೆಗೆ ಶಿವಮೊಗ್ಗ ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು 60 ರಿಂದ 70 ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ಶಿವಮೊಗ್ಗ ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಡಿದ್ದು ತೀರ್ಥಹಳ್ಳಿಯಲ್ಲಿ ಸುಮಾರು 1.5 ದಿನದ ಪ್ರವಾಸ ಇದೆ ಅಲ್ಲಿಂದ ಶೃಂಗೇರಿ ಹೋಗ್ತಾ ಇದ್ದೇನೆ ಚಿಕ್ಕಮಗಳೂರಿಗೆ ಇದು ನಿರಂತರವಾಗಿ ಮುಂದಿನ 20ನೇ ತಾರೀಕುವರೆಗೂ ಈ ಒಂದು ರಥಯಾತ್ರೆ ಕಾರ್ಯಕ್ರಮ ಇದೆ ಇಲ್ಲಿ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಜನತೆಯ ಭಾವನೆಗಳೇನಿದೆ ಇವತ್ತು ಕೆಲವು ಕಾಯಿಲೆಗಳಿಗೆ 35 50 ಲಕ್ಷ ಖರ್ಚು ಮಾಡತಕ್ಕಂತ ಅರ್ಜಿಗಳನ್ನು ಇಟ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬರೋದು ಇಲ್ಲಿ ಮುಂದುವರೆದಿದೆ ಬೆಳಗ್ಗೆ ಮೂರು ಕುಟುಂಬಕ್ಕೆ ಸುಮಾರು 1.5 ಕೋಟಿ ದುಡ್ಡಬೇಕು ಆ ಮೂರು ಕುಟುಂಬಕ್ಕೆ ಸಹಾಯ ಮಾಡ್ತೀವಿ ಅಂದ್ರೆ ಇಂತದನ್ನ ನೋಡನೆ ಈ ಪಂಚರತ್ನ ಕಾರ್ಯಕ್ರಮಗಳನ್ನ ರಾಜ್ಯದಲ್ಲಿ ತರಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದು ಅದರಿಂದ ಇವತ್ತು ಈ ಒಂದು ನಾಡಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಇವತ್ತು ನನ್ನ ಕಾರ್ಯಕ್ರಮ ಆ ಒಂದು ಅನುಭವದಲ್ಲಿ ಇವತ್ತು ರಚನೆ ಮಾಡಿದ್ದೇನೆ ನೆನ್ನೆ ದಿನ ಸುರ್ಜಿವಾಲ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಜೆಡಿಎಸ್ ನ ನಾಯಕರ ಮುಖವಾಡ ಕಳಚಿದ್ರೆ ನರೇಂದ್ರ ಮೋದಿ ಕಾಣ್ತಾರಂತೆ ಅವ್ರಿ ಪಾಪ ನರೇಂದ್ರ ಮೋದಿ ಅಲ್ಲದೆ ಇನ್ಯಾರು ಕಾಣಕ್ ಸಾಧ್ಯ ಕಾಂಗ್ರೆಸ್ ನರಿಗೆ ಬೇರೆ ಯಾರು ಕಾಣಲ್ಲ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಇರದೆ ಹಗಲು ರಾತ್ರಿ ನಿದ್ದೆ ಮಾಡ್ತಿದ್ದಾಗಲೂ ಬೆಚ್ಚಿಬಿಡೋದು ನರೇಂದ್ರ ಮೋದಿ ಮುಖ ನೋಡೇನೆ ನರೇಂದ್ರ ಮೋದಿ ಭಜನೆ ಬಿಟ್ಟರೆ ಇವ್ರಿಗೆ ಕಾಂಗ್ರೆಸ್ ನರಿಗೆ ಬೇರೆ ವಿಷಯವೇ ಇಲ್ಲ ಇವತ್ತು ನಾನು ಸುರ್ಜಿವಾಲಾಗೆ ನಾನು ಓಪನ್ ಚಾಲೆಂಜ್ ಮಾಡಿದೆ ಆಪರೇಷನ್ ಕಮಲದ ಮೊದಲನೇ ಎಲೆಕ್ಷನ್ನು 2009 8 ಚುನಾವಣೆ ನಡೆದಾಗ ನಿಮ್ಮ ಈಗಿನ ಶಾಸಕಾಂಗ ಪಕ್ಷದ ನಾಯಕರು ಸುಪಾರಿ ತಗೊಂಡಿದ್ದರಲ್ಲ ಆ ಸುಪಾರಿಗೆ ಎಷ್ಟು ತಗೊಂಡಿದ್ರು ದುಡ್ಡು ಅದನ್ನ ಸತ್ಯ ಹೇಳಿ ಅಂತ ಹೇಳಿದೆ ಓಪನ್ ಡಿಬೇಟಿಗೆ ಬನ್ನಿ ಅಂತ ಕರೆದೆ ನಾಚಿಕೆ ಆಗಬೇಕು ಸುರ್ಜಿವಾಲಾಗೆ ಇಷ್ಟು ದಿವಸ ಆಯ್ತು ಕರ್ನಾಟಕಕ್ಕೆ ಬಂದು ಬಿಜೆಪಿ ಬಿ ಟೀಮು ಜೆಡಿಎಸ್ ಕಾಂಗ್ರೆಸ್ಸು ಇವತ್ತು ಜನ ಮಾತಾಡ್ತಾರೆ ಪದೇ ಪದೇ ಬಿಜೆಪಿ ಜೆಡಿಎಸ್ ಬಗ್ಗೆ ಬಿಜೆಪಿ ಬಿ ಟೀಮ್ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಅಂತೇಳಿ ಸುರ್ಜಿವಾಲಾಗಿ ಹೇಳ್ತೀನಿ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಕೊನೆಯ ಹಂತದಲ್ಲಿ ಇದ್ದೀರಿ ಈ ರೀತಿಯ ಮಾತುಗಳಿಂದ ಇನ್ನೂ ನೆಲ ಕದ್ದೀರಾ ಹೊರತು ನಿಮಗೇನು ಇದರಿಂದ ಉಪಯೋಗ ಬರಲ್ಲ ಅನ್ನೋದನ್ನ ಇವತ್ತು ಜೆಡಿಎಸ್ನ ಎಷ್ಟು ನೀವು ಅವಹೇಳನ ಮಾಡ್ತೀರಿ ಅಷ್ಟು ಇವತ್ತು ನೆಲ ಕದ್ದೀರಿ ಅನ್ನೋದನ್ನ ಸುರ್ಜಿವಾಲಾಗಿ ಹೇಳಕ್ ಬಯಸ್ತೇನೆ ಅಶೋಕ್ ನಾರಾಯಣ್ ಅವರು ನೆನ್ನೆ ದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು 10 ನಿಮಿಷ ತಡವಾದ ತಕ್ಷಣಲೇ ಅವರೇ ಹೋಗಿ ಏನೋ ಒಂದಲ್ಲಿ ಹೋಮ ನಡೀತಾ ಇತ್ತು ಹೋಮಕ್ಕೂ ಹೋಗಿದೆ ತರಾತೂರಿನಲ್ಲಿ ಆ ಒಂದು ಉದ್ಘಾಟನೆ ಮಾಡಿದಂಥದ್ದು ಏನಿದೆ ಟೇಪ್ ಕಟ್ ಮಾಡಿದಂಥದ್ದು ಅದರ ಬಗ್ಗೆ ಇವತ್ತು ಶಾಸಕರು ಹೇಳಿರ್ತಕ್ಕಂಥದ್ದು ಅವ್ರ ಅಧ್ಯಕ್ಷತೆ ಇದ್ದಾಗ ಅವ್ರ ಅಧ್ಯಕ್ಷರು ಬರೋದಕ್ಕಿಂತ ಮುಂಚೆನೆ ತರಾತೂರಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಚಿಲ್ಲರೆ ರಾಜಕಾರಣ ಮಾಡಿರೋದನ್ನ ಶಾಸಕರು ಹೇಳಿರ್ತಕ್ಕಂಥದ್ದು ಸರ್ ಮಂಡ್ಯದಲ್ಲಿ ಮನೆಯವನಾದ್ರೂ ಮಾಡ್ಲಿ ಅರಮನೆಯಾದ್ರೂ ಮಾಡ್ಲಿ ಶಿವಮೊಗ್ಗದಲ್ಲಿ ಕಟ್ಟಿದಂತ ರೀತಿಯಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯ ಸಮೂಹಗಳನ್ನು ಕಟ್ಟಲಿ ಬೇಡ ಅಂತವ್ರು ಯಾರು ಮಾಡ ಕೇಳಿ ಅದು ಸರ್ಕಾರಿ ನೌಕರರಿಗೆ ಮಾತು ಕೊಟ್ಟು 7ನೇ ವೇತನ ಆಯೋಗ ರಚನೆ ಮಾಡಿ ಇವತ್ತು ಹೇಳ್ತೀವಿ ಅಂತ ಹೇಳಿದಂತವ್ರು ಸನ್ಮಾನ ಮಾಡಿಸ್ಕೊಂಡವ್ರು ಇವತ್ತೇನು ಕೈ ಕೊಟ್ಟಿದ್ದಾರೆ ಅದಕ್ಕೆ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರು ಅರ್ಥ ಮಾಡ್ಕೋಬೇಕು ಯಾರು ನಿಮ್ಮ ಪರವಾಗಿ ಪ್ರಾಮಾಣಿಕವಾಗಿ ಹಿಂದೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರು ಈಗ ಬರೀ ಸುಳ್ಳಿನ ಕಂತೆ ಇರ್ತಕ್ಕಂಥ ಈ ಸರ್ಕಾರದ ಬಗ್ಗೆ ಎಚ್ಚರಿಕೆ ಇರಿ ಅಂತ ಹೇಳ್ತೀವಿ.